ಪ್ರೇಮಿಗಳ ದಿನವೇ ಅಗ್ನಿ ಸಾಕ್ಷಿಯ ಸಿದ್ಧಾರ್ಥ್ ಮದುವೆ. ಸಿದ್ಧಾರ್ಥ್ ಕೈ ಹಿಡಿಯೋ ಚೆಲುವೆ ಯಾರ್ಗೊತ್ತ. ಇತ್ತೀಚೆಗೆ ಕಿರುತೆರೆ ಮತ್ತು ಬೆಳ್ಳಿತೆರೆ ಕಲಾವಿದರು ದಾಂಪತ್ಯ ಜೀವನಕ್ಕೆ ಕಾಲಿಡ್ತಿದ್ದಾರೆ. ಈಗ ಕಿರುತೆರೆಯ ಹ್ಯಾಂಡ್ಸಮ್ ಹುಡುಗ ವಿಜಯ್ ಸೂರ್ಯ ಸದ್ಯದಲ್ಲೇ ಮದುವೆಯಾಗಲಿದ್ದಾರೆ. ಹೌದು, ಖಾಸಗಿ ವಾಹಿನಿಯಲ್ಲಿ ಪ್ರಸಾರವಾಗುವಂತಹ ಅಗ್ನಿಸಾಕ್ಷಿ ಧಾರಾವಾಹಿಯ ಮೂಲಕವೇ ನಟ ವಿಜಯ್ ಸೂರ್ಯ ಅವರು ಜನಪ್ರಿಯತೆ ಗಳಿಸಿದ್ದಾರೆ. ಇದೇ ತಿಂಗಳು ಅಂದ್ರೆ ಫೆಬ್ರವರಿ 14ರಂದು, ಅದು ಪ್ರೇಮಿಗಳ ದಿನದಂದು ವಿವಾಹವಾಗ್ತಿದ್ದಾರೆ. ಸಾಫ್ಟ್ವೇರ್ ಉದ್ಯೋಗಿ ಚೈತ್ರಾ ಎಂಬುವರನ್ನ ವಿಜಯ್ ಸೂರ್ಯ ಮದುವೆಯಾಗ್ತಿದ್ದಾರೆ. ಸಿದ್ಧಾರ್ಥ್ ಮನಕಂದ ಸಾಫ್ಟ್ವೇರ್ ಬೆಡಗಿ ದಾಂಪತ್ಯ ಜೀವನಕ್ಕೆ ಮುಹೂರ್ತ ಫಿಕ್ಸ್. ತಮ್ಮ ಮದುವೆ ಅಂತ ಸುದ್ದಿ ಹರಿದಾಡ್ತಾ ಇದ್ದಂತೆ ಈ ಬಗ್ಗೆ ಅವರೇ ಸ್ಪಷ್ಟನೆ ನೀಡಿರುವಂತಹ ವಿಜಯ್ ಸೂರ್ಯ, ಚೈತ್ರಾ ನಮ್ಮ ಕುಟುಂಬದವರಿಗೆ 9 ವರ್ಷಗಳ ಹಿಂದೆ ಪರಿಚಯ. ಆದ್ರೆ ನಾನು ಚೈತ್ರಾರನ್ನ 2 ಬಾರಿ ಮಾತ್ರ ಭೇಟಿ ಮಾಡಿದ್ದೆ. ನಮ್ಮ ತಾಯಿಯವರನ್ನ ನೋಡಿ ಇಷ್ಟಪಟ್ಟು ಮದುವೆಯ ಬಗ್ಗೆ ಅವರ ಕುಟುಂಬದವರ ಮುಂದೆ ಪ್ರಸ್ತಾಪ ಮಾಡಿದ್ರು. ಬಳಿಕ ಅವರು ಒಪ್ಪಿಗೆಯನ್ನ ಸೂಚಿಸಿದ್ದು. ಇಬ್ಬರ ಜಾತಕಗಳು ಹೊಂದಾಣಿಕೆಯಾಗಿದೆ, ಹೀಗಾಗಿ ಗುರು ಹಿರಿಯರು ನಮ್ಮ ಮದುವೆಯನ್ನ ನಿಶ್ಚಯಿಸಿದ್ದಾರೆ ಅಂತ ವಿಜಯ್ ಹೇಳ್ತಾರೆ. ವರ್ಷದ ಚೈತ್ರ ಅವರು ಪ್ರಬುದ್ಧವಾಗಿ ಯೋಚಿಸ್ತಾರಂತೆ. ನಾನು ನಮ್ಮ ಉದ್ಯೋಗ ಎಲ್ಲರ ಗಮನವನ್ನ ಸೆಳೆಯುತ್ತೆ ಅಂತ ಅಂದ್ಕೊಂಡಿದ್ದೆ. ಆದ್ರೆ ಚೈತ್ರ ನಾನೊಬ್ಬ ನಟ ಅಂತ ಅಷ್ಟಾಗಿ ಚಿಂತಿಸಲಿಲ್ಲ. ವ್ಯಕ್ತಿ ಯಾರು ಅನ್ನೋದಕ್ಕಿಂತ ವ್ಯಕ್ತಿ ಹೇಗೆ ಅಂತ ಚೈತ್ರ ನೋಡ್ತಾರೆ. ನನ್ನನ್ನ ನಟನಾ ಫೀಲ್ಡ್ ಅಲ್ಲಿನ ಸುದ್ದಿ ಗಾಸಿಪ್ಗಳ ಬಗ್ಗೆ ಮುಂಚಿತವಾಗಿ ನಾನು ಅವರೊಂದಿಗೆ ಮಾತನಾಡಿದ್ದೇನೆ. ಬೇರೆ ವೃತ್ತಿಯಂತೆ ನಟನೆಯೂ ಕೂಡ ಒಂದು ವೃತ್ತಿ ಅಂತ ಅವರು ಅರ್ಥ ಮಾಡಿಕೊಂಡಿದ್ದಾರೆ. ಆದ್ರಿಂದ ಅವರು ನನಗೆ ಇಷ್ಟವಾದ್ರು ಅಂತ ವಿಜಯ್ ಸೂರ್ಯ ತಮ್ಮ ಭಾವಿ ಪತ್ನಿ ಚೈತ್ರ ಬಗ್ಗೆ ಮನಸ್ಪಿಚ್ಚಿ ಮಾತನಾಡಿದ್ದಾರೆ. ನಮ್ಮ ಮದುವೆ ಕುಟುಂಬ ಸ್ನೇಹಿತರ ಸಮ್ಮುಖದಲ್ಲಿ ನಡೆಯಲಿದೆ. ನಮ್ಮ ಮದುವೆ ದಿನಾಂಕವು ಒಂದು ವಿಶೇಷ ದಿನ ಅಂತ ಭಾವಿಸುವುದಿಲ್ಲ, ಆದ್ರೆ ನನ್ನ ಮದುವೆ ದಿನವನ್ನ ನಾನು ಎಂದಿಗೂ ಕೂಡ ಮರೆಯುವುದಿಲ್ಲ ಅಂತ ವಿಜಯ್ ಸೂರ್ಯ ಹೇಳ್ತಾರೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಟಿವಿ.